ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಲಾಯಿತು. ನಂತರ ಕಾರ್ಯಕ್ರಮ ಕುರಿತು ಲಯನ್ಸ್ನ ಡಾಕ್ಟರ್ ನಾಗರಾಜು ಮಾತನಾಡಿದರು. ಎಲ್ಲರಿಗೂ ಕೇಳಿಸುವಂತಹ ನಡೆಸುವಂತ ಒಂದು ಕೂಗು ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ಮಂಡ್ಯದಿಂದ ಮಾತ್ರ ಬರುವಂತದ್ದು. ಇಂತಹ ಒಂದು ಮಂಡ್ಯದಲ್ಲಿ ಸಕ್ಕರೆ ನಾಡಿನಲ್ಲಿ ಗಂಡು ಮೆಟ್ಟಿದ ನೆಲದಲ್ಲಿ ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ ಅಂತಂದ್ರೆ ಬಹಳ ಸಂತೋಷದಿಂದ ನಾನು ಇದನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕೆ ಈ ಅಭಿಮಾನ ನಮ್ಮ ಲಯನ್ಸ್ಗೆ ಕನ್ನಡದ ಬಗ್ಗೆ? ಅದಕ್ಕೆ ಬಹಳ ಗಟ್ಟಿಯಾದ ಕಾರಣ ಇದೆ. ನಮ್ಮದು ಅಂತಾರಾಷ್ಟ್ರೀಯ ಸಂಸ್ಥೆ. ಹಿಂದಿನ ದಿನಗಳಲ್ಲಿ ಬರೀ ಒಂದು ವರ್ಗಕ್ಕೆ ಒಂದು ಭಾಷೆಗೆ ಸೀಮಿತವಾದಂತಹ ಸಂಸ್ಥೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹಿಂದಿನ 10 ವರ್ಷಗಳಿಂದ ಈಚೆಗೆ ನಮ್ಮ ಕನ್ನಡದ ನಾಯಕರುಗಳಾದಂತಹ ದೇವೇಗೌಡರು ನಮ್ಮ ಲಯನ್ಸ್ ರಾಜ್ಯಪಾಲರಾಗಿ ಬರಲಿಕ್ಕೆ ಶುರು ಆದಾಗಿಂದ ಇಲ್ಲಿಯವರೆಗೂ ಕೂಡ ಕನ್ನಡದ ಜೊತೆ ಬೆರೆತು ಕನ್ನಡ ನಾಡಿನ ಜನಗಳ ಜೊತೆ ಕೂಡ ಒಂದಾಗಿ ನಾವು ಈ ಲಯನ್ಸ್ ಕಂಪನ್ನ ಎಲ್ಲ ಕಡೆ ಹರಡಿದ್ದೇವೆ. ನಾವು ಸುಮಾರು 70 ಕ್ಲಬ್ ಇದ್ದಂತಹ ನಮ್ಮ ಸಂಸ್ಥೆಯಲ್ಲಿದ್ದಂತಹ ಲಯನ್ಸ್ ಸಂಸ್ಥೆ ನಮ್ಮ ಒಂದು ಬೆಂಗಳೂರಿನಿಂದ ಚಾಮರಾಜನಗರವರೆಗೆ ಇವತ್ತು 170 ಸಂಸ್ಥೆ ಆಗಿದೆ ಅಂತ ಹೇಳಿದ್ರೆ ಕನ್ನಡದ ಜೊತೆ ನಾವು ಬೆರೆತಿದ್ದ ರೀತಿಯಿಂದ ಆಗಿದೆ. ಇದೇ ವೇಳೆ ಗಣ್ಯರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಗಣ್ಯರನ್ನು ವೇದಿಕೆಗೆ ತೆರೆದ ವಾಹನದ ಮೂಲಕ ಕರೆತರಲಾಯಿತು. ಕಾರ್ಯಕ್ರಮದಲ್ಲಿ ಕೆ ದೇವೇಗೌಡ, ಡಾಕ್ಟರ್ ಬಿಎ ರಮೇಶ್, ಪ್ರಭಾಮೂರ್ತಿ, ರವಿಕುಮಾರ್ ಚಾಮಲಾಪುರ ಸೇರಿದಂತೆ ಇತರರಿದ್ದರು. ಮದ್ದೂರು ತಾಲೂಕಿನ ಬಿದರಕೋಟೆ ಗ್ರಾಮದ ಬ್ಯಾಂಕ್ ಆಫ್ ಬರೋಡಾ ಅಧಿಕಾರಿಗಳು ಏಕಾಏಕಿ ರೈತರ ಒಡವೆಗಳನ್ನು ಹರಾಜು ಹಾಕಿದ್ದಾರೆ ಎಂದು ಖಂಡಿಸಿ ರೈತರು ಮತ್ತು ಬಿದರಕೋಟೆ ಗ್ರಾಮಸ್ಥರು ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಒಂದು ಬಾರಿ ಮಾತ್ರ ನೋಟಿಸ್ ಜಾರಿ ಮಾಡಿದ್ದು ಯಾವುದೇ ಮಾಹಿತಿ ನೀಡದೆ ಸುಮಾರು 15 ಜನರ ರೈತರ 13 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಒಡವೆಗಳನ್ನು ಹರಾಜು ಮಾಡಿದ್ದಾರೆ ಎಂದು ಆಗ್ರಹಿಸಿ ಬಿದರಕೋಟೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಜೆಡಿಎಸ್ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಬಿದರಕೋಟೆ ಕುಶಾ ಮಾತನಾಡಿ, ಬ್ಯಾಂಕ್ ಅಧಿಕಾರಿಗಳು ರೈತರ ಬದುಕಿನಲ್ಲಿ ಚೆಲ್ಲಾಟವಾಡುತ್ತಿದ್ದಾರೆ. ಕಬ್ಬನ್ನು ಕಾರ್ಖಾನೆಗೆ ಸಾಗಿಸಿದ್ದೇವೆ, ಬಿಲ್ ಬಂದಿಲ್ಲ, ಬಿಲ್ ಬಂದ ನಂತರ ಒಡವೆಗಳನ್ನು ಬಿಡಿಸಿಕೊಡುತ್ತೇವೆ ಎಂದು ಮನವಿ ಮಾಡಿದರು. ಉದ್ದೇಶಪೂರ್ವಕವಾಗಿ ಒಡವೆಗಳನ್ನು ಹರಾಜು ಮಾಡಿದ್ದಾರೆ ಎಂದರು. ಬ್ಯಾಂಕ್ನವರೇ ಅವರೇ ಅದನ್ನ ವಶಪಡಿಸಿಕೊಂಡು ಬೇಕಾದ್ರೆ ಹೋಗಿ ಫ್ಯಾಕ್ಟರಿಗೆ ಹೊಡೆದು ಅದರ ದುಡ್ಡನ್ನು ತಗೊಂಡು ರೈತರ ಸಾಲವನ್ನು ಕಟ್ಟಿಕೊಂಡು ಇನ್ ಮಿಕ್ಕಿದ್ದು ಅವ್ರ ಒಡವೆ ಇನ್ನ ಮುಂತಾದ ಏನೇನೋ ಅವ್ರ ಇದಿರ್ತದೆ ಒಡವೆ ಆಭರಣಗಳು ಅದನ್ನೆಲ್ಲಾನು ಬಿಡಿಸಿಕೊಟ್ಟು ಅವ್ರಿಗೆ ಮನೆಯನ್ನು ಉದ್ಧಾರ ಮಾಡಬೇಕಂತ ಕೇಳಿಕೊಂಡು ಈಗ ನಡೆದಿರುವ ಬಿದರಕೋಟೆ ವಿಜಯ ಬ್ಯಾಂಕಿನ
ಇಲ್ಲಿ ನಡೆದಿರುವ ಅವ್ಯವಹಾರ ಅಂದ್ರೆ 13 ಜನದ್ದು 13 ಲಕ್ಷ ಚಿಲ್ಲರೆ ಅಷ್ಟು ಒಡವೆ ನಿನ್ನೆ ಸೇಟುಗಳು ಬಂದು ಮಾರ್ವಾಡಿಗಳು ಬಂದು ತೊಗೊಂಡುಕೊಂಡು ಹೋಗಿದ್ದಾರೆ. ಅವರು ಆ ಟೈಮಿಂಗ್ಸ್ನು ಸುದ ಯಾರಿಗೂ ಮೆನ್ಷನ್ ಮಾಡದೆ ವಿಥೌಟ್ ಇಂಟಿಮೇಷನ್ ಯಾರಿಗೂ ಹೇಳದೆ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಊರ ಮುಂದೆನೇ ಅಂಗಡಿಗಳಿದೆ ಎಲ್ಲ ಇದೆ ಅಲ್ಲಿಗೂ ಯಾರಿಗೂ ಸುದ ಗಮನ ಕೊಡದೆ ಅವ್ಯವಹಾರ ಮಾಡಿರುವುದರಿಂದ ಸೂಕ್ತ ಕ್ರಮವನ್ನು ಮ್ಯಾನೇಜರ್ ಮತ್ತು ಇತರ ಬ್ಯಾಂಕ್ ಅಧಿಕಾರಿಗಳ ಮೇಲೆ ತೆಗೆದುಕೊಳ್ಳಬೇಕೆಂದು ನೋಟಿಸ್ ಬಂದಿತ್ತು ಒಂದು ತಿಂಗಳಿಂದ. ಬಂದಾಗ ಇವ್ರ ಮಾತಾಡಿದ್ವಿ, ಕಂಪ್ಲೀಟ್ ಪೇಮೆಂಟ್ ಬಂದಾಗ ಬುಟ್ಕೋತೀವಿ ಅಂತ ಹೇಳಿದ್ವಿ, ಆದ್ರೆ ಆಯ್ತು ಅಂತ ಹೇಳಿದ್ರು ಇವರು. ಇವಾಗ ನಿನ್ನೆ ಎಲ್ಲ ಅರಾಜಕೋಗವ್ರೆ ಅಂತಂದ್ರು, ಇವಾಗ ಗೊತ್ತಾಯ್ತು ನಮ್ಗೆ ನಿನ್ನೆ 15 ದಿನದಲ್ಲೂ ಬ್ಯಾಂಕ್ ಬಂದಿದ್ದೀನಿ ನಾನು. ಅವ್ರೇನು ಹೇಳೇ ಇಲ್ಲ, ನಮ್ಮ ಅಮ್ಮನ ಪಾಸ್ಬುಕ್ ತೋರಿಸ್ಕೆ ಜೀರೋ ಐತೆ ಅಂತ ಹೇಳಿದ್ರು. ಬಾಕಿದೇನು ಅರಾಜಕಿರಾಜು ಅಂತ ಹೇಳು ಇಲ್ಲ, ನಮ್ಮ ಮನೆ ಹತ್ರನು ಯಾರು ಬಂದು ನಮ್ ಕಾಂಟ್ಯಾಕ್ಟ್ ಮಾಡಿಲ್ಲ. ಸುಮ್ನೆ ಏಕ್ ತಮ್ಮ ಅರಾಜು ಅಂದ್ರೆ ಯಾರಕ್ ಸರ್ ಇದೆಲ್ಲ ಗೊತ್ತಾಗುತ್ತೆ? ಇದು ಅವ್ರು ನಾವ್ ಹೇಳಿದೀವಿ, ನಾವು ರಿಕ್ವೆಸ್ಟ್ ಕೊಡಿ, ಕಬ್ಬನ್ ಪೇಮೆಂಟ್ ಬಂದಿಲ್ಲ ಅಂತ. ಆದ್ರೂ ಈ ತರ ಮಾಡಿದ್ರೆ ರೈತರಿಗೆ ಹೆಂಗ್ ಸರ್ ಬದುಕೋದು? ಆದ್ರೂ ನಾವು ತುಮಕಾಲ್ಗೆ ಇವ್ರ ಅರಾಜ್ಗೆ ಹೋಗ್ಬೇಕು ಅಂದ್ರೆ ನಾವು ಏನ್ ಮಾಡೋದು? ನಾವು ಒಂದ್ ಗಂಟೆ ಬಿಡ್ಸಕ್ ಬಂದಿದ್ವಿ ನಾವು, ಆದ್ರೆ ನಾವು ಇಲ್ಲ ಇಲ್ಲಿ ಒಡವೆ ಇಲ್ಲ ಒಡವೆ ಇಲ್ಲ ಅಂದ್ರೆ ಏನ್ ಅರ್ಥ ನಮ್ಗೇನು ಅವ್ರು ಹೇಳೋದು? ಅವರು ನಿಮ್ ಹೆಸರು ರತ್ನ ಅಂತ, ಯಾವರು? ಬಿದ್ರಕೋಟೆ. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಮೋಹನ್, ಮುಖಂಡರಾದ ರತ್ನ, ಬಸವರಾಜು, ಕಮಲಮ್ಮ, ಹುರುಗಲವಾಡಿ ಉಮೇಶ್, ಚಂದ್ರು ಸೇರಿದಂತೆ ಇತರರಿದ್ದರು. ಮಂಡ್ಯ ಚೆಸ್ ಅಕಾಡೆಮಿಯು ಅಖಿಲ ಭಾರತ ಚೆಸ್ ಸಂಸ್ಥೆ, ಯುನೈಟೆಡ್ ಕರ್ನಾಟಕ ಚೆಸ್ ಸಂಸ್ಥೆ ಹಾಗೂ ಮಂಡ್ಯ ಜಿಲ್ಲಾ ಚೆಸ್ ಸಂಸ್ಥೆ ಸಹಯೋಗದೊಂದಿಗೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಅಖಿಲ ಭಾರತ ಮಿಂಚಿನ ಚೆಸ್ ಪಂದ್ಯಾವಳಿಯನ್ನು ದಿನಾಂಕ 1/12/2019 ಎಸ್ಪಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಎನ್ ಮಾದರಿ ಜೈನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಮಸ್ಕಾರ ಸರ್, ಇವಾಗ ಫಸ್ಟ್ ಟೈಮ್ ನಮ್ಮ ಮಂಡ್ಯದಲ್ಲಿ ಬ್ಲಿಟ್ಸ್ ಅಂದ್ರೆ ಮಿಂಚಿನ ಪಂದ್ಯಾವಳಿ 6 ನಿಮಿಷದಲ್ಲಿ ಗೇಮ್ ಮುಗಿಯುತ್ತೆ. ಸೊ ತಮಿಳ್ನಾಡಿಂದ 3 ಗ್ರ್ಯಾಂಡ್ ಮಾಸ್ಟರ್ ಬರ್ತಾ ಇದಾರೆ, ಕರ್ನಾಟಕದಿಂದ ತೇಜ್ ಕುಮಾರ್ ಮತ್ತೆ ಸ್ಯಾನಿಯಿಂದ. ಸೊ ಮೋರ್ ದೆನ್ 150 ಪ್ಲೇಯರ್ಸ್ ಬರ್ತಾ ಇದಾರೆ ಆಲ್ ಓವರ್ ಇಂಡಿಯಾ. ತುಂಬಾ ದೊಡ್ಡದಾಗಿ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಿದೀವಿ, ಮತ್ತೆ 2 ಲಕ್ಷ ಕ್ಯಾಶ್ ಪ್ರೈಸ್ ಇಟ್ಟಿದೀವಿ. ಸೊ ಟೋಟಲ್ ಓವರ್ಆಲ್ ಈಗ ಎಂಟ್ರೀಸ್ ಬಂದಿರೋದು 300 ಎಂಟ್ರೀಸ್ ಆಗಿದ್ದಾರೆ ಆಲ್ ಓವರ್ ಇಂಡಿಯಾ ಸರ್. ಹೌದು ಸರ್, ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಫಸ್ಟ್ ಪ್ರೈಸ್ ಬಂದು 25,000 ಇರುತ್ತೆ, ಹಾಗೆ ಕಮ್ಮಿ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಟೋಟಲ್ ಬಂದು 2 ಲ್ಯಾಕ್ಸ್. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಿರೋದು ಸರ್, ಯಾಕೆಂದ್ರೆ ನಮ್ಗೆ ತುಂಬಾ ಆಸೆ ಇದೆ. ನಮ್ಮ ಮಕ್ಕಳು ಬೇರೆ ಕಡೆ ಹೋದ್ರೆ ತುಂಬಾ ಖರ್ಚಾಗುತ್ತೆ, ಒಂದು ಟೂರ್ನಮೆಂಟ್ ಗೆ 10,000 ಇಲ್ಲ 9,000 ಆತರ ಖರ್ಚಾಗುತ್ತೆ. ಇಲ್ಲಿದ್ದಾಗ ಅವ್ರಿಗೆ ಬರೀ ಎಂಟ್ರಿ ಫೀಸ್ ಮಾತ್ರ ಪೇ ಮಾಡ್ತಾರೆ. ನಮ್ಮ ಮಂಡ್ಯದಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜಾಸ್ತಿ ಆಗ್ಬೇಕು ಅಂತ ಆಸೆ ಇದೆ. ಶ್ರೀರಂಗಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ನಡೆಯಿತು. ಪುರಸಭೆ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮುಖ್ಯಾಧಿಕಾರಿ ಕೃಷ್ಣ ಉದ್ಘಾಟಿಸಿದರು. ಮೈಸೂರು ಅಪೋಲೋ ಆಸ್ಪತ್ರೆಯ ಡಾಕ್ಟರ್ ಸಭಾ, ಡಾಕ್ಟರ್ ಅಕ್ಷತಾ, ಇತರ ವೈದ್ಯರು ಪೌರ ಕಾರ್ಮಿಕರ ಸಕ್ಕರೆ ಕಾಯಿಲೆ, ಬಿಪಿ, ಹೃದಯ ಸಮಸ್ಯೆ, ಇತರ ಸಮಸ್ಯೆಗಳನ್ನು ತಪಾಸಣೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಎಂಜಿನಿಯರ್ ವಿಜಯ್, ಆರೋಗ್ಯ ಇಲಾಖೆ ಪರೀಕ್ಷಕ, ಸಮುದಾಯ ಸಂಘಟಕ ನಾಗೇಂದ್ರ ಸೇರಿದಂತೆ ಇತರರಿದ್ದರು. ಭಾರತೀನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮದ್ದೂರು ತಾಲೂಕು ಘಟಕ ಆಯೋಜಿಸಿದ್ದ ಲಕ್ಷ್ಮಮ್ಮ ಪಟೇಲ್, ಸಿ ಮಾದೇಗೌಡ ಸಂಸ್ಕೃತಿ ದತ್ತಿ ಉಪನ್ಯಾಸ ಹಾಗೂ ಅಭಿನಂದನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಮೈಸೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪ್ರಸನ್ನ ಕುಮಾರ್ ಕೆರಗೋಡು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಾಮಾಜಿಕ ಜಾಲತಾಣಗಳು ಮನುಷ್ಯನ ಮೇಲೆ ಅಪಾರ ಪ್ರಭಾವ ಬೀರುವ ಮಾಧ್ಯಮವಾಗಿ ಹೊರಹೊಮ್ಮಿದೆ. ನಮ್ಮ ಯುವ ಜನರು ಅವಶ್ಯಕತೆ ಇಲ್ಲದಿರುವ ಕಡೆ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಇದರ ಪ್ರಭಾವದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾರೀ ಕುಸಿತ ಕಂಡಿದೆ. ಅಶ್ಲೀಲತೆಯ ಕಡೆಗೆ ಮಾರು ಹೋಗುತ್ತಿದ್ದು ಮಾನವೀಯ ಸಂಬಂಧಗಳು ನಶಿಸಿ ಹೋಗುತ್ತಿವೆ. ಕೌಟುಂಬಿಕ ಕಲಹಗಳು ಹೆಚ್ಚಾಗಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ರಂಗಾಯಣಕ್ಕೆ ಪ್ರತಿ ವಾರ ನಾಟಕಕ್ಕೆ ಹೋಗ್ತೀನಿ ನಾನು. ನಾನು ನಾಟಕ ವಿಮರ್ಶೆ ಮಾಡ್ತೀನಿ ಪ್ರತಿ 2 ವಾರಗಳಿಗೊಮ್ಮೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಲವಲವಿಕೆನಲ್ಲಿ. ಹಂಗಾಗಿ ಕಡ್ಡಾಯ ನಾಟಕ ನೋಡ್ಬೇಕಾಗಿರುತ್ತೆ. ಒಂದು ಅವ್ರಿಗೊಂದು ಸೂಚನೆ ಕೊಡ್ತಾರೆ ನಾಟಕ ಶುರುವಾಗಕ್ಕೆ ಮುಂಚೆ, ದಯವಿಟ್ಟು ನಾಟಕದ ಪ್ರದರ್ಶನಕ್ಕೆ ವ್ಯತ್ಯಯವಾಗದಂತೆ ನಿಮ್ಮ ಜಂಗಮ ದೂರವಾಣಿಗಳನ್ನು ಏನ್ ಮಾಡಿ, ಅಧರ್ವ ಸ್ಥಿತಿಯಲ್ಲಿಡಿ ಅಥವಾ ಜುಮ್ ಎನಿಸುವ ಸ್ಥಿತಿಯಲ್ಲಿಡಿ ಅಂತ ಹೇಳ್ತಾರೆ. ಮಟ್ಟಿಗೆ ಬಳಕೆ ಮಾಡ್ತಾರೆ ಅಂತ ಕಲಾವಿದರು ರಂಗಾಯಣದಲ್ಲಿ ಅಂತ ಅಂದ್ರೆ ಯಾಕೆ ಅಂದ್ರೆ, ಇವತ್ತು ನಾವು ಬಳಸುವಂತಹ ಒಂದು ಮೊಬೈಲ್ ಆಗ್ಲಿ,
ಲ್ಯಾಪ್ಟಾಪ್ ಆಗಲಿ ಅಥವಾ ಗ್ಯಾಜೆಟ್ ನೋಟ್ಬುಕ್ ಆಗಲಿ ಕಂಪ್ಯೂಟರ್ ಆಗಲಿ ಅಥವಾ ಇನ್ನಿತರ ಯಾವುದೇ ವಿದ್ಯುನ್ಮಾನ ಗ್ಯಾಜೆಟ್ಗಳು ನಮ್ಮ ದೇಹದ ಒಂದು ಭಾಗವೇ ಅನ್ನುವಷ್ಟರ ಮಟ್ಟಿಗೆ ನಾವು ಆಗೋಗಿದ್ದೀವಿ. ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ಮೊಬೈಲ್ ಕಣ್ಣು ಕಾಣಲಿಲ್ಲ ಅಂದ್ರೆ ಕಕ್ಕಾಬಿಕ್ಕಿಯಾಗಿ ಗಾಬರಿ ಆಗುವ ಅನೇಕ ಯುವಜನರನ್ನು ನೋಡಿದ್ದೇವೆ. ಯಾವುದೋ ಒಂದು ಬೆರಳು ಕಿತ್ತೋಯ್ತೋ. ಇದೇ ವೇಳೆ ಭಾರತೀ ನಗರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಚ್ ವಿ ಜಯರಾಮ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಪ್ರಾಂಶುಪಾಲ ಮಾದೇಶ್, ಕಸಾಪ ಜಿಲ್ಲಾ ಘಟಕ ಅಧ್ಯಕ್ಷ ಸಿ ಕೆ ರವಿಕುಮಾರ್ ಚಾಮಲಾಪುರ, ತಾಲೂಕು ಘಟಕ ಅಧ್ಯಕ್ಷ ವಿ ಹರ್ಷ ಪಣ್ಣೆದೊಡ್ಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಜಿ ಸಿ ವರದರಾಜೇಗೌಡ, ದತ್ತಿದಾನಿ ಚನ್ನಸಂದ್ರ, ಸಿಎಂ ಮಹಾದೇವು, ಸಿಬಿ ನೀರಾಜಾಕ್ಷ, ಎಚ್ ರಮೇಶ್ ರಾಂಪುರ ಸೇರಿದಂತೆ ಇತರರಿದ್ದರು. ಲಿಂಗತ್ವ ಅಲ್ಪಸಂಖ್ಯಾತರ ವ್ಯಕ್ತಿಗಳ ಹಕ್ಕುಗಳ ರಕ್ಷಣಾ ಮಸೂದೆ ಕುರಿತು ಅಮರ ಸಾರಿಗೆಯರ ಸಮಾಜ ಸೇವಾ ಸಂಘದ ಅರುಂಧತಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಎರಡು 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ಬೇಡ ಅಂತ ಹೇಳಿ 2014 ನಾಸಾ ಜಡ್ಜ್ಮೆಂಟ್ ಬಂತು. ಸೊ ಅದರಲ್ಲಿ ಏನಾಗಿದೆ ಅಂತಂದ್ರೆ ನಮಗೆ ಬೇಕಾಗುವಂಥ ಎಲ್ಲ ಮಾನವ ಹಕ್ಕುಗಳು ಯಾವ ರೀತಿ ಇದಾವೆ ಸಾಧಾರಣ ಮನುಷ್ಯರಿಗೆ, ಅದೇ ರೀತಿ ನಮಗೂ ಹಕ್ಕುಗಳು ಇದ್ದಾವೆ. ಸೊ ಆದರೆ ಈ ಬಿಲ್ನಲ್ಲಿ ಇರುವಂಥದ್ದು ಅದರಲ್ಲಿ ಇಲ್ಲ. ಸೊ ಹಾಗಾಗಿ ನಮಗೆ ನಾಸಾ ಜಡ್ಜ್ಮೆಂಟ್ ಏನಾಗಿದೆ ಸೊ ಅದನ್ನು ಬರಬೇಕು ಅಂತ ಹೇಳಿ, ಮತ್ತು ಇನ್ನೊಂದು ತಿರ್ಚಿ ಶಿವ ಅಂತ ಹೇಳಿ ತಮಿಳ್ನಾಡು ಎಂ ಪಿ ಅವರು ರಚನೆ ಮಾಡಿದಂಥ ಒಂದು ಬಿಲ್ ಆಗಿದೆ, ಅದು ಪ್ರೈವೇಟ್ ಬಿಲ್. ಸೊ ಅದನ್ನು ಅದರಲ್ಲಿ ಎಲ್ಲ ಅಂಶಗಳು ಒಳಗೊಂಡಿದೆ, ನಮಗೆ ಎಜುಕೇಷನ್ ಆಗಲಿ, ಹೆಲ್ತ್ ಆಗಲಿ, ಮತ್ತೆ ನಮಗೆ ಕೆಲಸಗಳು ಕೊಡೋದಾಗಲಿ. ಸೊ ಸಾಧಾರಣ ಮನುಷ್ಯರಿಗೆ ಯಾವ ರೀತಿ ಎಲ್ಲ ಕೊಡ್ತಾರೆ ಸೊ ಅದೇ ರೀತಿ ನಮ್ಗೆ ಕೊಡಬೇಕು ಅಂತ ಹೇಳಿ ತಿರ್ಚಿ ಶಿವ ಅವರು ಬಿಲ್ಲಲ್ಲಿ ಪಾಸ್ ಮಾಡಿದ್ದಾರೆ. ಸೊ ಅದನ್ನು ಈ BJP ಸರ್ಕಾರ ಅದನ್ನು ತಗೊಳ್ತಾ ಇಲ್ಲ, ಇಲ್ಲ ಇದು ಪ್ರೈವೇಟ್ ಬಿಲ್ ಆಗಿದೆ, ನಾವೇ ಸರ್ಕಾರ ನಾವೇ ಓನ್ ಆಗಿ ಮಾಡ್ತಾ ಇದ್ದೀವಿ. ಸೊ ಅವರೇ ಆದಂತ ಒಂದು ಬಿಲ್ ತಂದಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ಅಂತ ಫೆಸಿಲಿಟಿ ಒಂದು ಎಜುಕೇಷನ್ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು, ಯಾವ ಕಾಲೇಜಲ್ಲಿ ಕೊಡಬೇಕು ಅನ್ನೋದು ಅದರಲ್ಲಿ ಯಾವುದೇ ರೀತಿ ಅಂತ ರಚನೆ ಬರಲಿಲ್ಲ, ಜಸ್ಟ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಈಗ ಅದು ರಾಷ್ಟ್ರಪತಿ ಹತ್ರ ಹೋಗಿ ಆ ಬಿಲ್ಲನ್ನು ಅವ್ರು ಸಿಗ್ನೇಚರ್ ಹಾಕಿದ್ರೆ ಅದು ಕಾನೂನಾಗಿ ಜಾರಿಗೆ ಬರ್ತಾ ಇದೆ. ಸೊ ಆ ರಾಷ್ಟ್ರಪತಿಯವರಿಗೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ನಾವು ಈಗ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸೊ ಅದು ರಾಷ್ಟ್ರಪತಿಯವರು ಬಿಲ್ಲಲ್ಲಿ ಸಹಿ ಹಾಕೋದು ಬೇಡ ಅಂತ, ಒಂದ್ ವೇಳೆ ಹಾಕಿದ್ರೆ ನಮ್ಗೆ ಯಾವುದೇ ರೀತಿಯಂತ ರೈಟ್ಸ್ ಇಲ್ಲ. ಅದಕ್ಕೆ ನಾವು ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಅದು ಬೇಡ, ನಮ್ದೇ ಒಂದು ಕಮಿಟಿ, ಸೆಲೆಕ್ಟ್ ಕಮಿಟಿ ಇಲ್ಲ ಒಂದು ಸಮುದಾಯದವ್ರನ್ನ ಅವ್ರು ಗುರುತಿಸಿ ಒಂದು ಕಮಿಟಿ ಅಂತ ಮಾಡ್ಕೊಂಡು ನಮ್ಮ ಆಗು ಹೋಗುಗಳು, ನಮ್ಮ ನೋವುಗಳು, ನಮ್ಗೆ ಏನೇನು ಬೇಕು ಸವಲತ್ತುಗಳು ಅಂತ ಅದ್ರಲ್ಲಿ ಚರ್ಚೆ ಮಾಡಿ ಆ ಸವಲತ್ತುಗಳನ್ನು ಕೊಡಿಸ್ಬೇಕಂತ ಹೇಳಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಪೂರ್ಣಿಮಾ, ಲತಾ ಶಂಕರ್, ಮಂಜುಳಾ, ಸಿ ಕುಮಾರಿ ಇದ್ದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಗಳಮ್ಮ ಅವರು ಮಗಳ ಮದುವೆಯಲ್ಲಿ ಅತಿಥಿಗಳಿಗೆ ಸಸಿಗಳನ್ನು ಉಡುಗೊರೆಯಾಗಿ ನೀಡುವುದರ ಮೂಲಕ ಪರಿಸರ ಕಾಳಜಿಯನ್ನು ಮೆರೆದಿದ್ದಾರೆ. ಸಾಮಾನ್ಯವಾಗಿ ಮದುವೆಯಲ್ಲಿ ಬಂದ ಅತಿಥಿಗಳಿಗೆ ತಾಂಬೂಲದ ಜೊತೆ ಉಡುಗೊರೆಗಳನ್ನು ಕೊಡುವ ವಾಡಿಕೆ, ಆದರೆ ಹಲಗೂರು ಗೌರಿಶಂಕರ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ನಿಸರ್ಗ ಹಾಗೂ ಮಧುಸೂದನ್ ಅವರ ಮದುವೆಯಲ್ಲಿ ಬಂದ ಅತಿಥಿಗಳಿಗೆ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಗಿಡಗಳನ್ನು ಗಿಫ್ಟ್ ಆಗಿ ನೀಡುವ ಮೂಲಕ ಹಸಿರೇ ಉಸಿರು ಎನ್ನುವುದನ್ನು ಸಾಬೀತು ಮಾಡಿದ್ದಾರೆ. ಬನ್ನಿ ಮಾ, ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸಮಾಜ ಚಿಂತಕರು ಪರಿಸರವಾದಿ ಶ್ರೀಮತಿ ಮಂಗಳಮ್ಮ ಅವರು ದಶಕಗಳಿಂದ ಪರಿಸರ ಸಂರಕ್ಷಣೆಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಬರ್ಬೇಕು ಅಂತ ಡಿಸೈಡ್ ಮಾಡಿದ್ಲು ಅವತ್ತು ಬಂದ್ಬಿಡ್ತಾರೆ. ಬಿಜೆಪಿ ಅಭ್ಯರ್ಥಿ ಕೆಆರ್ ಪೇಟೆ ಮಾಜಿ ಶಾಸಕ ನಾರಾಯಣಗೌಡರನ್ನು ಮುಂಬೈ ಕಳ್ಳ, ಇವರು ಗೆದ್ದರೆ ಕೆಆರ್ ಪೇಟೆಯನ್ನು ಕಮಾಚಿಪುರ ಮಾಡುತ್ತಾರೆ ಎಂದು ಅಸಂಬದ್ಧವಾದ ಹೇಳಿಕೆ ನೀಡಿರುವುದನ್ನು ಮುಂಬೈ ಕನ್ನಡಿಗರು ತೀವ್ರವಾಗಿ ಖಂಡಿಸಿದ್ದಾರೆ.
ಮುಂಬೈ ಮಹಾನಗರದಲ್ಲಿ ಕೃಷ್ಣರಾಜಪೇಟೆ, ನಾಗಮಂಗಲ ಮತ್ತು ಚನ್ನರಾಯಪಟ್ಟಣ ತಾಲೂಕಿನ ಸಾವಿರಾರು ಜನರು ಸ್ವಾವಲಂಬಿ ಜೀವನ ನಡೆಸಲು ನಾರಾಯಣಗೌಡ ನೆರವಾಗಿದ್ದಾರೆ. ಕಳೆದ 15 ವರ್ಷಗಳಿಂದ ಕೆಆರ್ಪೇಟೆಯಲ್ಲಿ ಸಮಾಜ ಸೇವಕರಾಗಿ, 6.5 ವರ್ಷದಿಂದ ಶಾಸಕರಾಗಿ, 2 ಬಾರಿ ಆಯ್ಕೆಯಾಗಿ ಜನಸೇವೆ ಮಾಡುತ್ತಿದ್ದಾರೆ. ಕಳೆದ 2 ಅವಧಿಯಲ್ಲಿ ತಮ್ಮಣ್ಣ ಅವರ ಜೊತೆಯಲ್ಲಿಯೇ ಶಾಸಕರಾಗಿ ಕೆಲಸ ಮಾಡಿರುವ ನಾರಾಯಣಗೌಡರನ್ನು ಟೀಕಿಸಿ ಅವಹೇಳನ ಮಾಡುವ ಭರದಲ್ಲಿ ನಾರಾಯಣಗೌಡ ಕೆಆರ್ಪೇಟೆಯನ್ನು ಕಾಮಾಟಿಪುರ ಮಾಡುತ್ತಾರೆ ಎಂದು ಸುಳ್ಳು ಹೇಳಿ ಮುಂಬೈ ಕನ್ನಡಿಗರ ಸ್ವಾಭಿಮಾನವನ್ನು ಕೆರಳಿಸಿದ್ದಾರೆ. ತಮ್ಮಣ್ಣ ಬೇಷರತ್ತಾಗಿ ಮುಂಬೈ ಕನ್ನಡಿಗರು ಹಾಗೂ ನಾರಾಯಣಗೌಡ ಅವರ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಇವತ್ತು ಬಾಂಬೆಯಲ್ಲಿ ಅವರ ಪಂಚತಾರ ಹೋಟೆಲ್ಗಳಲ್ಲಿ ಕೆಲಸ ಮಾಡಿ ಒಬ್ಬೊಬ್ಬರಿಗೆ 50,000 100,000 ಸಂಬಳವನ್ನು ಕೊಟ್ಟು ಬಾಂಬೆಯಲ್ಲಿ ಅವರ ಜೀವನ ಉಪಯೋಗಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ತಮ್ಮ ಬಾಯಲ್ಲಿ ಒಬ್ಬ ಸಚಿವರಾಗಿದ್ದಂತವರು ನೀವು ಕಾಮಟಿಪುರದಂತ ಮಾತುಗಳನ್ನ ಹೇಳ್ತಿರಲ್ಲ, ನಿಮ್ಮ ವಯಸ್ಸಿಗೆ ತಕ್ಕನಾಗೆ ಯಾವ್ದಾರ ನಮ್ಮ ಅಯೋಧ್ಯೆ ವಿಚಾರವನ್ನು, ರಾಮನಾಥಪುರದ ವಿಚಾರವನ್ನು ಹೇಳಬೇಕೆ ಹೊರತು ಈ ತರದ ರೆಡ್ಲೇಟಿವ್ ಏರಿಯಾದ ವಿಚಾರವನ್ನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಕೆಆರ್ಪೇಟೆಯ ಕ್ಷೇತ್ರದ ಮತದಾರರಿಗೆ, ಕ್ಷೇತ್ರದ ಕಾರ್ಯಕರ್ತರಿಗೆ ನೀವು ಮಾಡ್ತಾ ಇರ್ತಕ್ಕಂತ ಅವಮಾನ. ಕಳೆದ ಬಾರಿ ನಮ್ಮ ಒಕ್ಕಲಿಗರಿಗೆ ಅಲ್ಲೊಂದು ಸ್ಥಾನ ಮಾನ ಕೊಟ್ಟು ಒಂದು ನಾವು ಹಿಂಗಿದ್ದೀವಿ ಅಂತ ಒಂದು ಮಾರ್ಗದರ್ಶನ ಮಾಡಿಕೊಟ್ಟು ಬಂದಿದ್ದಾರೆ. ಮತ್ತೆ ಭಾರಿ ಒಳ್ಳೆ ಕೆಲಸ ಮಾಡಿ ಬಂದಿದ್ದಾರೆ, ಉತ್ತಮ ಸ್ಥಾನ ಕೆಲಸ ಮಾಡಿ ಬಂದಿದ್ದಾರೆ, ಯಾವುದೇ ಕೆಲಸ ಮಾಡಿಲ್ಲ, ಎಲ್ಲರಿಗೂ ಒಂದು ಒಳ್ಳೆ ದಾರಿ ಮಾರ್ಗ ಮಾಡಿಕೊಟ್ಟಿದ್ದಾರೆ ಸರ್. ಅದು ಅವ್ರ ಬಗ್ಗೆ ತಪ್ಪಿಳೋದು ಮಾತ್ರ ತಪ್ಪಿದೆ ಅಂತ ನಾನು ಸರ್. ಇನ್ನೊಂದು ಒಂದು ನಿಮಿಷ ಒಂದು ನಿಮಿಷ, ಕಳೆದ ತಿಂಗಳ ಮಂಚಿದ್ರಲ್ಲಿ ಲಂಕೇಶ್ ಪತ್ರಿಕೆಗಳು ಒಂದು ಆರ್ಟಿಕಲ್ ಬಂದಿತ್ತು. ನಮ್ಮ ಸಮಾಜದಲ್ಲಿ ಮೆಂಬರ್ ಆಗಿರೋ ನಾನು ಹೇಳ್ತೀನಿ, ಆ ಜನಗಳಿಗೆ ಇವತ್ತು ಹೆಣ್ಮಕ್ಳಿಗೆ ಎಷ್ಟು ನೋವಾಗಿದೆ ಅನ್ನೋದು ಎಲ್ರಿಗೂ ನೋವುಂಟಾಗಿದೆ. ಏಕೆಂದ್ರೆ ಇವತ್ತು ಇನ್ನಿನಂಗಲ್ಲ, ಪ್ರತಿಯೊಂದು ಇಲ್ಲಿ ಏನು ನಾನು ಮಾತಾಡ್ತೀನಿ 5 ನಿಮಿಷಕ್ಕೆ ಹೊರಗಡೆ ಎಲ್ಲರಿಗೂ ಗೊತ್ತಾಗುತ್ತೆ ವಿಚಾರ. ಇದಕ್ಕೆ ನಮ್ಮ ಕೆಆರ್ಪೇಟೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಈಗ ಸೇಲ ಬಂದು ಇದನ್ನು ನಾವು ಕಾಮಾಟಿಪುರ ಮಾಡ್ತೀವೋ ಇಲ್ಲ ಒಂದು ಸುಂದರವಾದ ಕೆಆರ್ಪೇಟೆ ಮಾಡ್ತೀವಿ ಅನ್ನೋದು ಪ್ರತಿಯೊಬ್ಬರು ಇದಕ್ಕೆ ಜವಾಬು ಖಂಡಿತ ಕೊಟ್ಟೇ ಕೊಡ್ತಾರೆ. ಅದು ತಮ್ಮೆಲ್ಲರ ಮುಖಾಂತರ 11ನೇ ತಾರೀಕಿಗೆ ನಿಮಗೆ ತಿಳಿತದೆ, ಸಾರಿ 9ನೇ ತಾರೀಕಿಗೆ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಈಗ ನಿನ್ನೆ ಮೊನ್ನೆವರೆಗೂ ಸಾಧಾರಣ ಒಂದು 2,000 ಜನ 3,000 ಜನ ಬರೋಕೆ ಅಂತ ಹೊರಟಿದ್ರು. ಯಾವಾಗ ತಮ್ಮಣ್ಣವ್ರು ಮಾತಾಡಿದಾಗ ಪ್ರತಿಯೊಬ್ಬರ ಮನಸ್ಸಿಗೆ ಅದು ನಾಟಿದೆ. ನಮ್ಮನ್ನು ಕಾಮಾಟಿಪುರ ಅಂತ, ಕಾಮಾಟಿಪುರ ಎಲ್ಲಿದೆ ಅಂತ ಒಬ್ರಿಗೊಬ್ರು ಚರ್ಚೆ ಮಾಡ್ತಾ ಇದ್ದಾರೆ ಮುಂಬೈನಲ್ಲಿ. ಸರ್, ಕಾಮಾಟಿಪುರ ಅಂತ ಹೇಳಿದ್ರೆ ಅದು ಎಲ್ಲಿದೆ, ಕಾಮಾಟಿಪುರ ಅರ್ಥವೇನು, ಅದು ಅದರಲ್ಲಿ ಏನು ನಡೀತೆ ಅಂತ ಪ್ರತಿಯೊಬ್ಬರಿಗೆ ಹೊಸದಾಗಿ ಹೆಣ್ಮಕ್ಳು ನಮ್ಮ ಕರ್ನಾಟಕದಿಂದ ಮದುವೆಯಾಗಿ ಅಲ್ಲಿ ಬಂದರೆ ಹೆಣ್ಮಕ್ಳು ಕೇಳ್ತಾರೆ, ಅವ್ರಿಗೆ ಕಾಮಾಟಿಪುರ ಅಂದರೆ ಗೊತ್ತಿರಲಿಲ್ಲ. ಕೇಳ್ತಿದ್ದಾಗ ಒಬ್ರಿಗೊಬ್ರು ಹಳಬರು ಇರ್ತಾರಲ್ಲ, ಅವ್ರು ಹೇಳ್ತಾರೆ ಈ ತರ ಅಂತ ಹೇಳಿದಾಗ ನಾವು ಕೂಡ. ಗೋಷ್ಠಿಯಲ್ಲಿ ಮುಂಬೈ ಕನ್ನಡಿಗರ ಪ್ರತಿನಿಧಿಗಳಾದ ರಂಗಪ್ಪ, ರಾಮೇಗೌಡ, ಚಂದ್ರೇಗೌಡ, ಜವರೇಗೌಡ, ಚಂದ್ರಣ್ಣ, ರಮೇಶ್ ಸೇರಿದಂತೆ ಇತರರಿದ್ದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 2,981 ಕ್ಯೂಸೆಕ್ಸ್, ಹೊರಹರಿವು 4,871 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 124.80 ಅಡಿಗಳು.